ಪುಷ್ಪ ಟು ಪುಷ್ಪ ಟು ಅಲ್ಲು ಅರ್ಜುನ್ ಅವರ ಒಂದೊಂದು ಅವತಾರ ಒಂದೊಂದು ಫೋಸ್ ಕೂಡ ಹೈಪ್ ಕ್ರಿಯೇಟ್ ಕೂಡ ಮಾಡಿದ್ದಾರೆ ಸದ್ಯ ಸಿನಿಮಾ ರಿಲೀಸ್ ಆಗಿದೆ ಮಧ್ಯರಾತ್ರಿಯಿಂದಲೇ ಅನೇಕ ಕಡೆ ಶೋಗಳನ್ನ ನಡೆಸಲಾಗ್ತಾ ಇದೆ ಸಿನಿಮಾ ನೋಡಿ ಆಚೆ ಬಂದಂತ ಅಭಿಮಾನಿಗಳು ಫುಲ್ ಖುಷ್ ಆಗ್ಬಿಟ್ಟಿದ್ದಾರೆ ಇದು ಅಲ್ಲು ಅರ್ಜುನ್ ಅವರ ಕಮ್ ಬ್ಯಾಕ್ ಅನ್ನು ಹಾಡಿ ಹೊಗಳ್ತಾ ಇದ್ದಾರೆ ಅಭಿಮಾನಿಗಳು ಸಿನಿಮಾ ಬಗ್ಗೆ ಒನ್ ಲೈನ್ ರಿವ್ಯೂ ಅನ್ನ ಬರಿತಾ ಇದ್ದಾರೆ ತಮ್ಮ ರಾ ಹಾಗೂ ಖಡಕ್ ಲುಕ್ ಮತ್ತು ನಟನೆಯೊಂದಿಗೆ ಕುಮಾರ್ ಬಗ್ಗೆ ಒಬ್ಬ ಮಾಂತ್ರಿಕ ಬಾಕ್ಸ್ ಆಫೀಸ್ ನಲ್ಲಿ ಸದ್ಯದಲ್ಲೇ ಬಿರುಗಾಳಿ ಏಳುವಂತ ನಿಶ್ಚಿತ ಇದು ಅಲ್ಲು ಅರ್ಜುನ್ ಅವರ ಒನ್ ಮ್ಯಾನ್ ಶೋ ಸಿನಿಮಾ ಅಂತಾನೆ ಹೇಳ್ಬೋದು ಇದೊಂದು ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಪುಷ್ಪ ಅಂತಂದ್ರೆ ಕೇವಲ ನ್ಯಾಷನಲ್ ಅಲ್ಲ ಇಂಟರ್ ನ್ಯಾಷನಲ್ ಅನ್ನುವಂತ ಒಂದು ಡೈಲಾಗ್ ಗಳಾಗಿರ್ಬೋದು ಹಾಯ್ ಅಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ಪುಷ್ಪಾಟು 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 ಸಿನಿಮಾ ತೆರೆ ಕಾಣುವ ಮುನ್ನವೇ ಸಾಕಷ್ಟು ನಿರೀಕ್ಷೆಗಳ ಮಹಾಪುರವನ್ನೇ ಸೃಷ್ಟಿ ಮಾಡಿತ್ತು ಅಲ್ಲು ಅರ್ಜುನ್ ಅವರ ಒಂದೊಂದು ಅವತಾರ ಒಂದೊಂದು ಫೋಸ್ ಕೂಡ ಹೈಪ್ ಕ್ರಿಯೇಟ್ ಕೂಡ ಮಾಡಿತ್ತು ಸಿನಿಮಾದ ಟ್ರೇಲರ್ ಬಿಡುಗಡೆ ಆದ ಮೇಲೆ ಸಿನಿಮಾದ ಮೇಲಿದ್ದ ಕ್ರೇಜ್ ಏನಂತರೂ ಮತ್ತೊಂದು ಹಂತಕ್ಕೆ ಹೋಗ್ಬಿಡ್ತು ಸದ್ಯ ಸಿನಿಮಾ ರಿಲೀಸ್ ಆಗಿದೆ ಮಧ್ಯರಾತ್ರಿಯಿಂದಲೇ ಅನೇಕ ಕಡೆ ಶೋಗಳನ್ನು ನಡೆಸಲಾಗ್ತಾ ಇದೆ ಸಿನಿಮಾ ನೋಡಿ ಆಚೆ ಬಂದಂತ ಅಭಿಮಾನಿಗಳು ಫುಲ್ ಖುಷ್ ಆಗ್ಬಿಟ್ಟಿದ್ದಾರೆ ಇದು ಅಲ್ಲೂ ಅರ್ಜುನ್ ಅವರ ಭರ್ಚರಿ ಕಂಬ್ಯಾಕ್ ಎಂದು ಹಾಡಿ ಹೊಗಳ್ತಾ ಇದ್ದಾರೆ ಅಭಿಮಾನಿಗಳು ಅಂದ್ರೆ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿನಿಮಾದ ಬಗ್ಗೆ ಪರ ವಿರೋಧ ಚರ್ಚೆಗಳು ಸಾಕಷ್ಟು ಹುಟ್ಟಿಕೊಂಡಿದ್ದಾವೆ ಸಿನಿಮಾ ನೋಡಿ ಆಚೆ ಬಂದಂತ ಅಭಿಮಾನಿಗಳು ಸಿನಿಮಾ ಬಗ್ಗೆ ಒನ್ ಲೈನ್ ರಿವ್ಯೂ ಅನ್ನ ಬರಿತಾ ಇದ್ದಾರೆ ಇಡೀ ಸಿನಿಮಾವನ್ನೇ ಅಲ್ಲೂ ಅರ್ಜುನ್ ತಮ್ಮ ರಾ ಹಾಗೂ ಖಡಕ್ ಲುಕ್ ಮತ್ತು ನಟನೆಯೊಂದಿಗೆ ಆಕ್ರಮಿಸಿಕೊಂಡು ಬಿಟ್ಟಿದ್ದಾರೆ ಇದು ಸುಕುಮಾರ್ ಅವರ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ಸಾಲಿನಲ್ಲಿ ಸೇರಿಕೊಳ್ಳುತ್ತದೆ ಅಂತ ಅಭಿಮಾನಿಯೊಬ್ಬ ತಮ್ಮ ಒಂದು ವಾಕ್ಯ ವಿಮರ್ಶೆಯನ್ನು ಬರೆದುಕೊಂಡಿದ್ದಾರೆ ಇನ್ನು ಫಹಾದ್ ಅವ್ರದ್ದು ಏನು ಆಕ್ಟಿಂಗ್ ಗುರು ಅವ್ರದು ಇನ್ನು ಫಹಾದ್ ಫಾಸಿಲ್ ನಟನೆ ಬಗ್ಗೆಯೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಇನ್ನು ತರನ್ ಆದರ್ಶ್ ಎಂಬುವರು ಕೂಡ ಈ ಸಿನಿಮಾವನ್ನ ಹಾಡಿ ಹೊಗಳಿದ್ದಾರೆ ಇದೊಂದು ಕಾಡಂಚಿನಂತಹ ಮನರಂಜನೆ ಸಿನಿಮಾ ಇದು ಅಲ್ಲೂ ಅರ್ಜುನ್ ನಟನಿಗೆ ಎಲ್ಲಾ ಗೌರವ ಹಾಗೂ ಪ್ರಶಸ್ತಿ ಕೂಡ ಸಲ್ಲಬೇಕಾದಂಥ ಸಿನಿಮಾ ಇವರ ನಟನೆ ಅತ್ಯದ್ಭುತವಾದಂತಹ ನಟನೆ ಅಂತ ಯಾಕಂದ್ರೆ ಸಾಕಷ್ಟು ಜನ ಟ್ವೀಟ್ ಮಾಡ್ತಾ ಇದ್ದಾರೆ ಇನ್ನು ನಿರ್ದೇಶಕ ಸುಕುಮಾರ್ ಬಗ್ಗೆಯೂ ಕೂಡ ಸಾಕಷ್ಟು ಜನ ಹೊಗಳ್ತಾ ಇದ್ದಾರೆ ಇನ್ನು ತರನ್ ಆದರ್ಶ ಸುಕುಮಾರ್ ಬಗ್ಗೆ ಒಬ್ಬ ಮಾಂತ್ರಿಕ ಬಾಕ್ಸ್ ಆಫೀಸ್ ನಲ್ಲಿ ಸದ್ಯದಲ್ಲಿ ಬಿರುಗಾಳಿ ಏಳುವಂತ ನಿಶ್ಚಿತ ಇನ್ನು ಸಿನಿಮಾ ಮೊದಲಾರ್ದವರೇಜ್ ಗಿಂತ ಸಾಧಾರಣ ಎನಿಸುವುದಕ್ಕಿಂತ ಕೊಂಚು ಉತ್ತಮವಿದೆ ಎರಡು ಹಾಡುಗಳು ಅದ್ಭುತ ಯಾಕಂದ್ರೆ ಇದು ಅಲ್ಲು ಅರ್ಜುನ್ ಅವರ ಒಂದ್ ಮ್ಯಾನ್ ಶೋ ಸಿನಿಮಾ ಅಂತಾನೆ ಹೇಳ್ಬೋದು ಅಂತಂದ್ರೆ ಸಿನಿಮಾ ದೀರ್ಘವಾಗಿರಬೇಕು ಒಂದೇ ಇದರಲ್ಲಿ ಹಿನ್ನಡೆ ಅನಿಸುತ್ತೆ ಯಾಕಂದ್ರೆ ರಶ್ಮಿಕಾ ಮಂದಣ ಎಂದಿನಂತೆ ಸೊಬಾಬು ತುಂಬಿದ್ದಾರೆ ಫಹಾದ್ ಫಾಜಿಲ್ ಅವರ ನಟನೆ ಎಲ್ಲರನ್ನ ಎಂದಿನಂತೆ ಮಂತ್ರ ಮುಗ್ಧರಾಗಿಗೊಳಿಸಿದೆ ಇದೊಂದು ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಅಂತ ಯಾಕಂದ್ರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಸಿನಿಮಾ ಆ ರೀತಿ ಇದೆ ಪುಷ್ಪಾಟು ಸಿನಿಮಾವನ್ನ ಇದ್ದಾರೆ ನೆಟ್ಟಿಗರು ಈಗಾಗಲೇ ಸಿನಿಮಾವನ್ನ ಎಲ್ಲಾ ಅಭಿಮಾನಿಗಳು ನೋಡ್ಕೊಂಡು ಬರ್ತಾ ಇದ್ದಾರೆ ಸಹಜವಾಗಿ ನಾವು ಕೂಡ ಸಿನಿಮಾವನ್ನ ನೋಡಿದ್ವಿ ಆ ಸಿನಿಮಾದಲ್ಲಿ ಒಂದೊಂದು ಸೀನ್ಗಳನ್ನು ನಾವು ನೋಡ್ತಾ ಹೋದಾಗ ನಮಗೊಂದುಸೋದು ಏನು ಸೀನ್ ಗುರು ಇದು ಒಂದೊಂದು ನಟನೆ ಒಂದೊಂದು ಆ್ಯಕ್ಷನ್ನು ಒಂದೊಂದು ಸಾಂಗು ಒಂದೊಂದು ಸಿನಿಮಾಗಳನ್ನು ನಾವು ನೋಡ್ತಾ ಹೋದರೆ ಆ ಸ್ಟೋರಿ ಆ ಸ್ಟೋರಿ ತೆಗೆದುಕೊಂಡು ಹೋಗಿರುವಂಥ ಒಂದು ಸಮಯ ಆಗಿರ್ಬೋದು ಅಂತಂದರೆ ಎಲ್ಲೂ ಕೂಡ ಬೋರಿಂಗ್ ಅನಿಸಲ್ಲ ಅಂತಂದರೆ ತಾಯಿ ಪ್ರೀತಿ ಅಣ್ಣನ ಪ್ರೀತಿ ಹಾಗೆ ಚಿಕ್ಕಮ್ಮ ಚಿಕ್ಕಮ್ಮನ ಪ್ರೀತಿ ಮಗಳ ಪ್ರೀತಿ ಅಂತಂದ್ರೆ ಯಾವ ರೀತಿ ಸಿನಿಮಾವನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಂತಂದ್ರೆ ದುಡ್ಡು ಇದ್ರೆ ಎಲ್ಲವೂ ಕೂಡ ಇಲ್ಲಿ ನಮಗೆ ಸಹಜವಾಗಿ ಸಿಗುತ್ತೆ ಸುಲಭವಾಗಿ ಸಿಗುತ್ತೆ ಅಂತಂದ್ರೆ ಮನಿ ಇಸ್ ಎ ಪವರ್ ಪವರ್ ಇಸ್ ಮನಿ ಅಂತ ನಾವೇನು ಹೇಳ್ತೀವಲ್ಲ ಆ ರೀತಿ ಸಿನಿಮಾ ಅದ್ಭುತವಾದಂಥ ಸಿನಿಮಾ ಸಾಕಷ್ಟು ಬಹಳಷ್ಟು ನಿರೀಕ್ಷೆಯನ್ನು ಹುಟ್ಟು ಹುಟ್ಕೊಂಡ್ಬಿಟ್ಟಿತ್ತು ಯಾಕಂದರೆ ಟ್ರೇಲರ್ ನೋಡಿದಂಥ ಸಂದರ್ಭದಲ್ಲಿ ಸಾಂಗ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದೊಂದು ಸಾಂಗು ಒಂದೊಂದು ಟೈಟಲ್ ಕೊಟ್ಟಿದ್ದಾರೆ ಒಂದೊಂದು ಆ ಟೈಟಲಲ್ಲೂ ಕೂಡ ಒಂದೊಂದು ಡೈಲಾಗಲ್ಲಿ ಒಂದು ಎಮೋಷನಲಲ್ಲಿ ಒಂದೊಂದು ಸಿನಿಮಾ ಅದರಲ್ಲೂ ಕೂಡ ಅಲ್ಲೂ ಅರ್ಜುನ್ ಅವರ ಈ ನಟನೆ ಇದೆಯಲ್ಲ ಆ ನಟನೇ ಬೇರೆ ಬಿಡ್ರಿ ಯಾಕಂದರೆ ಪುಷ್ಪ ಅಂತಂದರೆ ಕೇವಲ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಅನ್ನುವಂಥ ಒಂದು ಡೈಲಾಗ್ಗಳಾಗಿರ್ಬೋದು ಪಕ್ಕ ಕಮರ್ಷಿಯಲ್ ಸಿನಿಮಾ ಯಾತಂದ್ರೆ ಸಂಪೂರ್ಣವಾಗಿ ಈಗ ಇಲ್ಲಿ ಅಲ್ಲು ಅರ್ಜುನ್ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಸೋದಂತೂ ಪಕ್ಕಾ ಇದು ಯಾಕಂದರೆ ನಿನ್ನೆ ರಾತ್ರಿಯಿಂದನೇ ಇಡೀ ಅಲ್ಲೂ ಫ್ಯಾನ್ಸ್ ಎಲ್ಲರೂ ಕೂಡ ಈ ಸಿನಿಮಾವನ್ನ ನೋಡಬೇಕು ನಾನು ಫಸ್ಟ್ ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಅದೆಷ್ಟೋ ಕಾಯ್ತಾ ಇದ್ರಲ್ಲ ಅವರೆಲ್ಲರೂ ಕೂಡ ಈಗಾಗಲೇ ಸಿನಿಮಾವನ್ನ ನೋಡ್ಕೊಂಬತ್ತಿದ್ದಾರೆ ಎಲ್ಲ ಮಾಧ್ಯಮಗಳ ಮುಂದೆ ಅಲ್ಲು ಅರ್ಜುನ್ ಅವರನ್ನು ಹಾಡಿ ಹೊಗಳುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ ಸೊ ಅಲ್ಲು ಅರ್ಜುನ್ ಅವರ ಸಿನಿಮಾ ಒಂದು ಕಡೆ ಆದರೆ ಒಗ್ಗಟ್ಟಾಗಿ ಎಲ್ಲ ಸಿನಿಮಾಗಳನ್ನ ಗೆಲ್ಲಿಸುವಂಥ ಕನಸು ಇರೋದು ಕನ್ನಡಿಗರಿಗೆ ಯಾರದೇ ಸಿನಿಮಾ ಬಂದರೂ ಕೂಡ ಅದು ನಮ್ಮ ಸಿನಿಮಾ ಅಂತ ಅಪ್ಪಿಕೊಂಡು ಹೋಗಿ ನೋಡುವಂಥ ಕೆಲಸವನ್ನು ಮಾಡುವುದು ಅದು ಕನ್ನಡಿಗರಂತಲೇ ಹೇಳ್ಬೋದು ಯಾಕಂದರೆ ನಿನ್ನೆ ರಾತ್ರಿಯಿಂದನೇ ಎಲ್ಲರೂ ಕೂಡ ಸಿನಿಮಾವನ್ನು ಕಾಯ್ತಾ ಕಾಯ್ತಾಯಿದ್ರು ಈಗಾಗಲೇ ಸಿನಿಮಾಗಳನ್ನು ಬಂದಿದ್ದಾರೆ ಆ ಸಿನಿಮಾದಲ್ಲಿ ಇರುವಂಥ ಒಂದೊಂದು ಲುಕ್ಕು ಒಂದೊಂದು ಸೀನ್ ನೋಡಿ ಎಲ್ಲರೂ ಕೂಡ ಥ್ರಿಲ್ ಹಾಕಿ ಹೋಗಿದ್ದಾರೆ ಸೊ ಯಾರ್ಯಾರು ಸಿನಿಮಾವನ್ನ ನೋಡಿಲ್ಲ ಬೇಗ ಬೇಗಿನ ಸಿನಿಮಾ ನೋಡಿ ಹೇಗಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಎಸೆದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಸ್ಪೀಡ್ ನ್ಯೂಸ್ ಕಡ ಸುದ್ದಿ ನಿಮ್ಮದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ